ஹலோ ஹலோ ஆ யாரோ சார், நான் சுனில் அம்புடி சார் மாட்டாடுறேன் சார். ஹலோ சார், கால் மேல் கால் மாடுதே அந்த பேஜா மாட்கோபேடி. ನಾನು ತುಂಬಾ ದಿವಸದಿಂದ ಕಾಲ್ ಮಾಡ್ತೀನಿ, ಸ್ವಿಚ್ ಆಫ್ ಸ್ವಿಚ್ ಆಫ್ ಮತ್ತೆ ನೀವು ಕಾಲ್ ಕಟ್ ಮಾಡ್ತಿದ್ರ. ನಿಮ್ ಹತ್ರ ಮಾತಾಡ್ಲೇಬೇಕು ಅಂದ್ಬಿಟ್ಟು ನಾನು ಕಾಲ್ ಮೇಲೆ ಕಾಲ್ ಮಾಡಿದೆ. ಬೇಜಾರಂತ ಮಾಡ್ಕೋಬೇಡಿ ಸರ್. ಹಲೋ, ಯಾವೂರು ಸರ್? ನಂದು ಬಂದು ಮಂಡ್ಯ, ಆದ್ರೆ ಇರೋದು ಕೆಲಸ ಮಾಡ್ತಾ ಇರೋದು ಬೆಂಗಳೂರು. ಓಕೆ, ಆಯ್ತಿಡು ಸರ್. ಹಿಂಗ ಅನ್ಬೇಡಿ ಸರ್, ನಿಮ್ ಹತ್ರ ಮಾತಾಡ್ಲೇಬೇಕು ಅಂತ ನಾನು ನಿಮ್ ಜೊತೆ ಮಾತಾಡಿದೀನಿ. ಬೇಗ ಟಾಪಿಕ್ ಬಾ ಸರ್ ಅಂದ್ರೆ ಇಟ್ಬಿಡ್ತೀನಿ. ಅವರತ್ರ ಅವರತ್ರ ಏನಿಲ್ಲ, ನೀವು ಸಾಲ ಮಾಡಿದವ್ರ ಕಾಲ ಮಾಡ್ಲೇಬೇಡಿ ಅಂತ ಹೇಳಿದ್ರ. ಬಟ್ ನಮ್ ಸಾಲಗಿಲ್ಲ ಏನಿಲ್ಲ, ನಿಮ್ ಕಿಟ್ಟ ನಾನು ಇನ್ನು ಚಿಕ್ಕ ವಯಸ್ಸು, ಸಾಲಗಿಲ್ಲ ಅನ್ನೋದು ಎಂತದ್ ಏನೂ ಇಲ್ಲ. ಬಟ್ ನಿಮ್ ಹತ್ರ ಮಾತಾಡ್ಬೇಕು, ಸ್ವಲ್ಪ ಏನೋ ಶೇರ್ ಮಾಡ್ಕೋಬೇಕು ಅಂತ ಅಷ್ಟೇನೆ, ಬೇರೆ ಏನಿಲ್ಲ. ಇಲ್ಲ, ನನ್ ಬಗ್ಗೆ ನಾನು ತಿಳ್ಕೊಬೇಕು. ಈಗ ವರ್ಕ್ ಮಾಡ್ತಿದ್ದೀನಲ್ಲ, ಅಂದ್ರೆ ನಾನು ವರ್ಕ್ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ನಾನು ಏನಾದ್ರೂ ಸಪ್ರೇಟ್ ಆಗಿ ಏನೋ ಮಾಡ್ಕೋಬೇಕು ಅಂದಿದ್ದೀನಿ. ಅದ್ ಒಳ್ಳೇದಾಗುತ್ತಾ ಕೆಟ್ಟದಾಗ್ಬೇಕು ಅಷ್ಟೇ ನಂಗೆ ಬೇಕಾಗಿರೋದು. ನೀನು ಏನಿಲ್ಲ, ನಂಗೆ ಯಾವ್ದು ಧೈರ್ಯ ಸಾಕಾಗ್ತಿಲ್ಲ. ಪದೇ ಇದೆಯಲ್ಲ, ನನಗೆ ಧೈರ್ಯ ಸಾಕಾಗುತ್ತಿಲ್ಲ, ಇಲ್ಲೇ ನೀನು ಎಡವಿದ್ದು ಇಲ್ಲಿ ನಿನಗೆ. ಅದಕ್ಕೆ ದೇವರಿಗೆ ನೀನು ಇಷ್ಟ ಆಗ್ತಿಲ್ಲ. ದೇವ್ರಿಗೆ ಇಷ್ಟ ಆಗೋರು ಯಾರು ಗೊತ್ತಾ? ಅಭಯಂ ಸತ್ವ ಸಂಶುದ್ಧಿ, ಭಯ ಬೀಳ್ದೆ ಇರೋರು, ಎದೆಗುಂದುವುದು, ಧೈರ್ಯಗೆಡುವುದು, ಇವರು ಅಲ್ಲಿಂದಾನೇ ದೇವರಿಂದ ಡಿಸ್ಕನೆಕ್ಟ್ ಆಗ್ತಾರೆ. ಓಕೆ, ಇನ್ನು ಮುಂದೆ ಲೈಫ್ ಅಲ್ಲಿ ನನಗೆ ಧೈರ್ಯ ಸಾಕಾಗ್ತಿಲ್ಲ, ಭಯ ಆಗ್ತಾ ಇದೆ, ಇಂಥ ಪದಗಳನ್ನ ಬಳಸಲೇಬಾರದು. ಬಳಸಿದ್ರು ಹೇಗೆ ಬಳಸಬೇಕು ಅಂದ್ರೆ ಆ ಪದಗಳನ್ನ ಲೀಲಾಜಾಲವಾಗಿ ಅಭಯ ಅಂದ್ರೆ ಧೈರ್ಯ, ಭಯದ ಜೊತೆ ಆಟ ಆಡದಂಗಿರ್ಬೇಕು ಆ ಪದಗಳ ಜೋಡಣೆ. ಹೌದು, ನೀವ್ ಹೇಳಿದ್ದನು ಅಂದ್ರೆ ಕಾನ್ಫಿಡೆಂಟ್ ಅಂತ ಹೇಳಿದ್ರೆ ಧೈರ್ಯ ಅಂತ ಹೇಳಿದ್ರೆ ಧೈರ್ಯ ಇರುತ್ತೆ. ಸಮಾಜಕ್ಕೆ ಏನೋ ಮಾಡಿದ್ಯಾ, ನಿನ್ ಸಮಾಜದಿಂದ ಸುಖ ಬಯಸ್ತಾ ಇದೀಯಾ? ನಿನ್ ವಯಸ್ಸು ಎಷ್ಟು? 25. ಏನ್ ಮಾಡಿದ್ಯಾಳು ನೀನ್ ಸಮಾಜಕ್ಕೆ? ಸಮಾಜ ಪರಿಸರ ನಿನ್ಗೆ ಯಾಕೆ ಒಳ್ಳೇದು ಮಾಡ್ಬೇಕು ಹೇಳು? ಜನ್ಮ ಕೊಟ್ಟಿದೆ, ಆವಾಗಿಂದ ಹಿಡಿದು ಇವಾಗವರೆಗೂ ಏನ್ ಮಾಡಿದ್ಯಾಳು ಪರಿಸರಕ್ಕೆ? ಇಲ್ಲ, ನಾನು ಒಪ್ಕೋತೀನಲ್ಲ, ಏನೂ ಮಾಡಿಲ್ಲ. ಮತ್ತೆ ಹೆಂಗೆ ನಿನ್ಗೆ ಒಳ್ಳೇದಾಗತ್ತೆ? ನೀನ್ ಹೇಳ್ಬೋದು ಅವರೆಲ್ಲ ಏನ್ ಮಾಡಿದ್ದಾರೆ ಸರ್, ಆ ಮಿನಿಸ್ಟರ್ಗಳು, ಆ ಪಾಪಿಗಳು, ಕೆಲವರು ಕೆಟ್ಟವರು, ಕ್ರಿಮಿನಲ್ಸ್, ಅವ್ರ ಹತ್ರ ಎಲ್ಲ ಬೇಕಾದಷ್ಟು ಹಣ ಇದೆ, ಅವ್ರೇನ್ ಮಾಡಿದಾರೆ ಸರ್ ಸಮಾಜಕ್ಕೆ? ಇನ್ನು ಹಾಳ್ ಮಾಡಿದಾರಲ್ಲ ಅಂತ. ಅಟ್ಲೀಸ್ಟ್ ನೀನು ಹಾಳ್ ಏನ್ ಮಾಡಿದ್ಯ ಹೇಳು ಸರ್. ಹಾಳು ಕೂಡ ನಾನು ಏನು ಮಾಡಿಲ್ಲ ಹೇಳಬೇಕಂತಂದ್ರೆ, ಅಲ್ಪ ಸ್ವಲ್ಪ ತಪ್ಪು ಮುಂದೆ ಹಿಡಿದಿರ್ಬೋದು ನಮ್ ಕಡೆಯಿಂದ. ಹಾಳು ಮಾಡಿರೋದು ಬೇರೆ. ನೀನ್ ಯಾವ್ದಕ್ಕೂ ಕೆಲ್ಸಕ್ ಬರ್ತಾ ಇಲ್ಲ ಅಂದ್ರೆ ಅವರೆಲ್ಲ ಮಾಡಿರೋದು ನಿನಗೆ ಕಾಣ್ತಾ ಇರ್ಬೋದು ಅವ್ರ ಹತ್ರ ಹಣ. ತುಂಬಾ ಜನ ಕೆಟ್ಟ ಕೆಲಸ ಮಾಡಿದವರು, ಆದ್ರೆ ಅದು ನರಕ ಕೊಡುತ್ತೆ ಅವ್ರಿಗೆ, ರಕ್ತ ಕೀಳುತ್ತೆ. ಒಳ್ಳೇದ್ ಮಾಡಿರೋರ್ಗೆ ಹಾಲ್ ಕೊಡುತ್ತೆ ಪರಿಸರ, ಕೆಟ್ಟದ್ ಮಾಡಿದವ್ರಿಗೆ ರಕ್ತ ಕೀಳುತ್ತೆ. ಎಲ್ಲ ಕಕ್ಸತ್ತೆ ಇಲ್ಲೇ. ಇಲ್ಲೇ ಸ್ವರ್ಗ, ಇಲ್ಲೇ ನರಕ, ಮೇಲೆ ನಿಲ್ಲ ಸುಳ್ಳು, ಹುಟ್ಟು ಸಾವು ಎರಡರ ನಡುವೆ ಮೂರು ದಿನದ ಬಾಳು ಅಂತ ಒಂದು ಹಾಡು ಬಂದಿದ್ದು ನೀವೆಲ್ಲ ಹುಟ್ಟಕ್ ಮೊದ್ಲೆ, ನಾಗರ ಹಾವು ನಾಗರ ಹೊಳೆ ಅನ್ನೋ ಪಿಕ್ಚರ್ ಅಲ್ಲಿ. ಅದು ಯಾವ ವ್ಯಕ್ತಿ ಬರೆದ್ರು ಆ ಮಹಾಪುರುಷನಿಗೆ ನಿಜವಾಗ್ಲು ವಂದಿಸ್ಬಿಡ್ಬೇಕು. ಎಂತ ದೊಡ್ಡ ಮಾತುಗಳು ಇದು. ನೀವೆಲ್ಲ ಏನ್ ಗೊತ್ತಾ, ನನಗೆ ಯಾಕೆ ಒಳ್ಳೇದಾಗಿಲ್ಲ ಅಮ್ಮ, ನನಗೆ ಇದು ಮಾಡ್ಲಿಲ್ಲ ಅಮ್ಮ, ನಿನ್ನ ನಾನಂತರ ಹಂಗ ಅನ್ಕೊಂಡಿಲ್ಲ. ಹಂಗ ನಾನು ನಿಮ್ಗೆ ನಿಮ್ದು ಪ್ರೊಫೈಲ್ ಇದೆಯಲ್ಲ ಅದ್ರ ಫಾಲೋವರ್ಸ್, ಕಾಲ್ ಮಾಡಬಾರ್ದು ನೀವ್ ಹೇಳಿದ್ರಲ್ಲ, ಯಾಕ್ರೋ ಕಾಲ್ ಮಾಡ್ತೀರಾ ನೀವು ಹಂಗೆ ಹಿಂಗೆ. ಇವಾಗಿಂದ ತಗೋಣ, ನೀನು ಗಂಡು ಹುಡುಗ ಅಲ್ಲೇನಾ? ನೀನು ಹುಟ್ಟದಾಗ ನಿಮ್ ತಂದೆ ತಾಯಿ ಖುಷಿ ಪಟ್ಬಿಟ್ರು ಗಂಡು ಹುಡುಗ ಅಂತ, ಅಲ್ಲೇನಾ? ಆದ್ರೆ ಇತ್ತೀಚೆಗೆ ಹೆಣ್ಣ ನಿಂದನೆಗಳು ನೋಡ್ತಾ ಇದೀಯ ಸೋಷಿಯಲ್ ಮೀಡಿಯಾದಲ್ಲಿ. ಅದು ಸಂವಿಧಾನಿಕವಾಗಿ ಅದು ಕ್ರೈಮ್. ಅದು ಇವ್ರು ಯಾರಿಗೂ ಗೊತ್ತಿಲ್ಲ, ಅದು ಏಳೇಳು ವರ್ಷ ಸಜೆ ಆಗ್ಬೋದು, ಮೂರು ತಿಂಗಳಿಂದ ಹಿಡಿದು. ಅದು ಇವ್ರಿಗದ್ರ ಪರಿವೇ ಇಲ್ಲ, ಮಾಡ್ತಾ ಇದಾರೆ. ಸಂವಿಧಾನ ನಮ್ ಕಡೆ ಇದೆ ಅಂದ್ರೆ ಇವ್ರ ವಿರುದ್ಧ ಇದೆ ಅಂದ್ರೆ ನಾವು ಸಭ್ಯರ ವಿರುದ್ಧ ಪರ ಇದೆ. ಹಾಗಿರುವಾಗ ನಿಮಗೆ ಅಹೋರಾತ್ರ ಹೋರಾಡ್ತಿದ್ದಾನೆ ಸಮಾಜಕ್ಕೋಸ್ಕರ, ನಾವು ಒಂದು ಪದ ಹಾಕೋಣ ಈ ಹೆಣ್ಣ ನಿಂದಕರ ವಿರುದ್ಧ, ನೀನು ಹೆಣ್ಣು ನಿಂದಕ ಅಂತ ಧೈರ್ಯವಾಗಿ. ಇಲ್ಲ, ನಿಮಗೆ ಬಿದ್ದೇ ಇಲ್ಲ, ಹೋಗ್ಲಿ ನಮಗ್ಯಾಕೆ ಅಂತ ಸುಮ್ಮಿರೋಣ. ಅದು ಇಲ್ಲ, ಫೋನ್ ಮಾಡಿಬಿಟ್ಟು ಅದೇ ಅಹೋರಾತ್ರನನ್ನ ಡಿಸ್ಟರ್ಬ್ ಮಾಡೋದು
ಯುದ್ಧ ಮಾಡ್ತಾ ಇರೋ ಅಹೋರಾತ್ರ ನನ್ನ ಫೋನ್ ಮಾಡ್ಬಿಟ್ಟು ನಮ್ ಬಗ್ಗೆ ಏನು ಅಂತ ಕೇಳುದು. ಹೆಂಗಿದೆ ಅಂದ್ರೆ ಈ ಕರ್ಣ ರಥದ ಚಕ್ರ ಮೇಲೆತ್ತುವಾಗ್ಲೂ ಹೋಗಿ ದಾನ ಕೇಳ್ತಿದ್ರಂತೆ ಜನ. ಅವನು ಸಿಕ್ಕಾಕೊಂಡಿದೆ ರಥ. ಇನ್ನೊಂದ್ ಕಡೆ ಅರ್ಜುನ ಬಾಣ ಹೂಡಿದಾನೆ, ಅರ್ಜುನ ಬಾಣ ಹೂಡಿದಾನೆ, ಇನ್ನೇನು 2 ಸೆಕೆಂಡ್ ಅಲ್ಲಿ ಸತ್ತು ಹೋಗ್ತಾನೆ ಅಂತ ಇಟ್ಕೊ. ಆ ಟೈಮಲ್ಲಿ ಕೂಡ ಅಲ್ಲಿರೋ ಜನ ಸುತ್ತಮುತ್ತಲು ಆ ಹೆಣಗಳ ಕೈಯಲ್ಲಿ ಬಂಗಾರದ ಉಂಗುರವನ್ನ ಅದು ಇದು ಕಲೆಕ್ಟ್ ಮಾಡೋ ಜನ ಇದ್ರಂತಲ್ಲಿ ಯುದ್ಧದಲ್ಲಿ ಸತ್ತೋಗಿರುತ್ತಲ್ಲ, ಅವ್ರ ತಲೆ ಮೇಲಿರೋದು ಕೈಯಲ್ಲಿರೋದು ಎಲ್ಲ ಕಿತ್ಕೊಂಡು ಹೋಗೋರು. ಅವ್ರು ಬಂದು ಕರ್ಣ ಹತ್ರ ಕರ್ಣ ಕರ್ಣ ದಾನ ಕೊಡು ಅಂತ ಕೇಳಿದ್ರಂತೆ. ಹಂಗಿದೆ ನಿಮ್ಮೆಲ್ಲರ ಬುದ್ಧಿ. ಅವ್ರ ಹತ್ರ ನಂದೊಂದು ಮಾತಾಡ್ಬೇಕು. ಈಗ ಹೇಳಿದ್ರಲ್ಲ ಅಂದ್ರೆ ನಾವೊಂಥರ ಸ್ವಾರ್ಥ ನಿಮ್ಮ ಪ್ರಾಬ್ಲಮ್ ಗೆ ಕಾಲ್ ಮಾಡ್ತೀರಂತ ನೀವ್ ಅನ್ಕೋಬಹುದು. ನಾನೇನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಕಾಲ್ ಮಾಡಬಾರ್ದು. ನೀವು ತುಂಬಾ ನಾನು ಆಡಿಯೋಸ್ ನೋಡಿದೀನಿ ನೀವು ಅಪ್ಲೋಡ್ ಮಾಡಿರೋದು ಫೇಸ್ಬುಕ್ ಅಲ್ಲಿ, ಯಾಕ್ರು ಕಾಲ್ ಮಾಡ್ತಾರೆ 12 ಗಂಟೆಗೆ 1 ಗಂಟೆಗೆ ಎಲ್ಲ ಕಾಲ್ ಮಾಡೋದು, ಎಲ್ಲ ಒಂದು ವಿಡಿಯೋನು ನೋಡಿದೀನಿ. ಒಂದ್ ಕೆಲವು ನಾನ್ ಬಿಸಿ ಇದ್ದಾಗ ನೋಡಿಲ್ಲ, ಬಟ್ ಆದ್ರೂ ನಿಮ್ ಕಾಲ್ ಮಾಡಬಾರ್ದು ಅಂತ ಅನ್ಕೊಂಡೆ. ನೋಡ್ತಾ ನೋಡ್ತಾ ಏನ್ ಕ್ಯೂರಿಯಾಸಿಟಿ ಗೊತ್ತಿಲ್ಲ, ಒಂದ್ಸ ಮಾತಾಡ್ಬಿಡೋಣ, ವಾಯ್ಸ್ ಹಂಗೆ ಕೇಳೋಣ. ನಂಬರ್ ಸಿಕ್ಕಿಲ್ಲ ನಾನು. ಹೋಯ್ತು, ನೀನ್ ಇದುವರೆಗೆ ನಿನ್ನ ಒಂದು ಪುರುಷತ್ವವನ್ನ ಪ್ರಶ್ನೆ ಮಾಡ್ತಿಲ್ಲ ನಾನು. ಆದ್ರೆ ಇನ್ ಮುಂದೆ ಆದ್ರೂ ಬದ್ಲಾದ್ರು ನೀನ್ ಅಧೈರ್ಯ ಅಂತ ಹೇಳಿದ್ ಕೇಳಿದ್ದು, ಧೈರ್ಯವಾಗಿ ಯಾಕೆ ಮಾಡ್ಲಿಲ್ಲ ಹೇಳಿ ನಿನ್ ಕಮೆಂಟ್. ಆ ಹೆಣ್ಣ ನಿಂದಕರ ವಿರುದ್ಧ ಇದು ಹೆಣ್ಣ ನಿಂದನೆ ತಪ್ಪು ಅಂತ ಹೇಳೋ ಧೈರ್ಯ ನಿಮ್ ಯಾಕೆ ಬರ್ಲಿಲ್ಲ? ಯಾಕಂದ್ರೆ ನಿನ್ನ ಬೈತಾರೆ, ಏಯ್ ಎಲ್ಲ ನಿನ್ನ ಅಡ್ರೆಸ್ ಏಯ್ ಅಂತ ನಿನ್ನೆ ಹೆಣ್ಣ ನಿಂದನೆ ಮಾಡ್ಬಿಡ್ತಾರೆ ಅನ್ನೋ ಭಯ ಅಲ್ಲೇನಾ? ನಿಜ ಹೇಳ್ಬಿಡ. ಇಲ್ಲ ಖಂಡಿತ ಭಯ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ನಾನ್ ಇನ್ನೊಂದ್ ಏನಂತ ಹೇಳಿದ್ರೆ ಯಾರ ಜೊತೆ ಮಾತಾಡಕ್ಕೂ ಅಂತ ಇರುತ್ತೆ, ಬಟ್ ಆದ್ರೂ ನೀವು ಹಂಗೆಲ್ಲ ಮಾಡ್ತಿರಲ್ಲ. ನನ್ಗೆ ನಿಜ ಹೇಳ್ತೀನಿ, ನಿಮ್ ಕಾಲ್ ಮಾಡ್ಲೇಬಾರ್ದು ಅನ್ಕೊಂಡು ಏನೋ ಒಂಥರ ಒಳಗಡೆ ಭಯ. ಅರೆ ನಮ್ ದೇವ್ರಂತೂ ತುಂಬಾ ನಂಬ್ತೀನಿ. ಅವ್ರ ಹತ್ರ ಏನ್ ರಾಕ್ಷಸನೇನೋ, ಭಯ 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 ಯಾಕ್ರೋ ಭಯ ಅಂತೀರಿ? ಭಯ ಅನ್ನೋ ಪದನ ಯಾಕ್ರೋ ಬಳಸ್ತೀರಿ? ಮಹಾತ್ಮ ಗಾಂಧಿ ಬಾಡಿ ಬಿಲ್ಡರ್ ಆಗಿದ್ರೇನ? ಬಿದ್ದೋಗೋ ತರ ಇದ್ರಲ್ಲೇನಾ? ಹೌದೌದು. ಅಂತ ವ್ಯಕ್ತಿನ ಬ್ರಿಟಿಷ್ ಹತ್ರ ಇರುವಂತಹ ಸಾಲಿಡ್ ಸೈನ್ಯ ಹೆಂಗಿತ್ತು ಅಂದ್ರೆ, ಒಬ್ಬೊಬ್ರು 1,000 ಜನ ನೋಡಿಯೋಷ್ಟು ತಾಕತ್ ಇರುವಂತ ಸ್ಟಾಮು ಮಾಡಿದ ದೇಹಗಳಿತ್ತು. ಆದ್ರೆ ಅವ್ರ ಎದುರುಗಡೆ ನಿಂತ್ಕೊಳಕ್ ಆಗ್ಲಿಲ್ಲ, ಯಾಕಂದ್ರೆ ಸತ್ಯಕ್ಕಿಂತ ದೊಡ್ಡ ಶಕ್ತಿ ಇನ್ನೊಂದಿಲ್ಲ. ಅವನ ಸಂಜಯ್ ಯತಿಷ್ಠ ಅವನು ಹೇಳ್ತಾನೆ, ಅವನಿಗೆ ಒಂದು ಬೆನ್ನೆಲುಬಾಗಿ ನಿಂತಿರೋದು ಇಂಥವ್ರು ಎಲ್ಲ, ಈ ಹಿಂದೂ ಧರ್ಮವನ್ನ ಉದ್ಧಾರ ಮಾಡ್ತೀನಿ ಓಟ್ ಹಾಕಿ ಅಂತ ಹೇಳಿದವರು. ಸನಾತನ ಧರ್ಮನ ಉದ್ಧಾರ ಮಾಡಕ್ ಇವ್ರು ಯಾರು? ಸನಾತನ ಧರ್ಮ ಸುಟ್ಟರೂ ಸುಡಲಾರದ ಧರ್ಮ ಅದು. 5,000 ವರ್ಷದಿಂದ ಭಗವದ್ಗೀತೆಯನ್ನ ಸುಡಲು ಪ್ರಯತ್ನ ಪಡ್ತಾರೆ, ಇವತ್ತಿಗೂ ಸುಡಕ್ ಆಗದೆ ಇರುವಂತಹ ಸನಾತನ ಧರ್ಮ ಅದರ ಉದ್ಧಾರನ ಅದು ನಮ್ಮ ಉದ್ಧಾರ ಮಾಡ್ತಾ ಇದೆ ಅಂತ. ಓ ಆ ಹೆಣ್ಮಕ್ಳು ಓಟ್ ಕೇಳಿದವರು ಅಂತ ವಿಕೃತ ಕಾಮಿಗೆ ಬೆನ್ನೆಲುಬಾಗಿ ನಿಂತ್ರೆ ಎಂತ ಅರ್ಥ ಇದು? ಎಂತ ಅಸಹ್ಯ, ಎಂತ ವಿಕೃತಿ ಇದು ಹೇಳು ನೀನು. ಇವರು ಅಹೋರಾತ್ರ ಎದುರುಗಡೆ ನಿಂತ್ಕೊಂಡು ಚಾಲೆಂಜ್ ಮಾಡ್ತಾರೆ, ಬಾರ್ ಆ ಫಿಸಿಕಲ್ ಫಿಟ್ನೆಸ್ ವಾರ್ ಮಾಡೋಣ ಅಂತ. ಪಟ್ಟು ಗೊತ್ತಿರ್ಬೇಕು, ಕಟ್ಟು ಮಸ್ತಾಗಿರೋದಲ್ಲ ಆಳು. ಪಟ್ಟು ಗೊತ್ತಿಲ್ಲದ ಇವರು ಸತ್ಯದ ಎದುರುಗಡೆ ನಿಂತ್ಕೋತಾ ಇದಾರೆ. ಅಹೋರಾತ್ರ ಎದುರುಗಡೆ ನಿಂತ್ಕೊಂಡು ನೀವು ಗೆದ್ಬಿಡ್ಬೋದು, ಅಹೋರಾತ್ರ ಅಸತ್ಯದವನಾದ್ರೆ, ಸತ್ಯದವನಾದ್ರೆ ಇರುವೇನು ಅಲುಗಾಡ್ಸಕ್ಕಾಗಲ್ಲ. ಇವರು ರೌಡಿಸಪ್ ಮಾಡ್ತಾ ಇದ್ದಾನೆ ಅವನು ಕುಡ್ಕೊಂಡು ರಾಜಾಜಿನಗರದಲ್ಲಿ. ಪೊಲೀಸ್ ಕಣ್ಣಿಗೆ ಇನ್ನೂ ಬಿದ್ದಿಲ್ಲ ಅವನು, ಆರಕ್ಷಕರ ಕಣ್ಣಿಗೆ ಆ ಪೋಸ್ಟ್ ಬಿದ್ದಿಲ್ಲ. ಒಂದು ಹೆಣ್ಮಗನ ವಿಕೃತವಾಗಿ ನಿಂದಿಸ್ತಾ ಇದ್ದಾನೆ, ಆ ಪೋಸ್ಟ್ ಆರಕ್ಷಕರಿಗೆ ಬಿದ್ದಿಲ್ಲ. ಬಿದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಅದು ನ್ಯಾಯಾಂಗಕ್ಕೆ ವಿರೋಧ. ಅದು ಟ್ಯಾಗ್ ಮಾಡಿದ್ರೂ ಬಿದ್ದಿಲ್ಲ. ಅವನು ಓಪನ್ ಆಗಿ ಕುಡ್ಕೊಂಡು ಚಾಲೆಂಜ್ ಮಾಡ್ತಾನೆ, ಇವನ್ನ ಎತ್ತು ಬಿಡೋಣ, ಕುಡಿಸ್ಬಿಟ್ಟು ಒಡೆದಾಕ್ಬಿಡೋಣ. ಈ ರೀತಿ ರೌಡಿಸಂ ಬೆಳೀತಾ ಇದೆ ಈ ಸಮಾಜದಲ್ಲಿ. ಯಾಕೆಂದ್ರೆ ನಿನ್ನಂತಹ ವೀಕ್ ಮೈಂಡೆಡ್ ಪೀಪಲ್ ಭಯ ಭಯ, ನನಗೆ ತಿಂಗಳ ಸಂಬಳ ಸಿಕ್ಕಿದ್ರೆ ಸಾಕು ಅಂತ ಇರೋ ಕಾಲದಲ್ಲಿ ಇದಕ್ಕೆ ನಾವು ವೀಕ್ನೆಸ್ ಅನ್ನೋದು. ಜನ ಬದಲಾದ್ರೆ ಸಣ್ಣಕ್ಕಿರ್ಲಿ ಬಿಡು, ವೀಕ್ ಆಗಿರ್ಲಿ ಬಿಡು, ಜ್ವರದಲ್ಲಿರ್ಲಿ ಬಿಡು, ಸಾಯುವಂತಹ ಮರಣಾಂತಿಕ ರೋಗಗಳಿರ್ಲಿ ಬಿಡು, ಧೈರ್ಯವಾಗಿ ಎದ್ದು ನಿಂತ್ಕೊಂಡ್ರೆ ಧೈರ್ಯ ಅನ್ನೋ ಪದಕ್ಕೆ ಯಾವ ಜಿಮ್ಮು ಇಲ್ವೋ. ನೋಡು, ಅವ್ರ ಹತ್ರ ನೀವ್ ಹೇಳಿದ್ರಿ ಹಿಂಗ್ ನಿಂತ್ಕೋಬೇಕು ಅಂತ. ಅಲ್ಲ, ನಾನ್ ಹೇಳ್ತೀನಿ ಹಿಂಗೆಲ್ಲ ಮಾತಾಡ್ಬೇಡ ಅವ್ರ ಹತ್ರ ಮುಂದೆ ಅಂತ ನೀವ್ ಹೇಳ್ತೀರಾ. ನಾವ್ ಹೇಳೋದು ನಮ್ದು ನಮ್ ಭಯ ಅಲ್ಲ ನಿಜವಾಗ್ಲು, ಬಟ್ ನಮ್ಗೆ ಅಂತ ನಮ್ ಕಣ್ಣ ಮನೇಲಿ ಇರ್ತಾರಲ್ವಾ,
ಅಂದ್ರೆ ನಮ್ಮ ಮಗ ಬೆಂಗಳೂರು ಇದ್ದಾನೆ ಅಂತ. ನಮ್ಮ ಭಗತ್ ಸಿಂಗ್ ಮನೇಲಿ ಇರ್ಲಿಲ್ವ ತಂದೆ ತಾಯಿ? ಇದ್ರು ಅವ್ರ ಹತ್ರ ಅವ್ರೆ ಇರ್ಲಿಲ್ಲ ಹೇಳು. ಶಿವಾಜಿ ಮಹಾರಾಜರ ಮನೇಲಿ ಇರ್ಲಿಲ್ವೇನಾ? ಪೂರಾ ಪೂರಾ ಸುತ್ತಲೂ ಶತ್ರುಗಳು. ಏ, ಇಸ್ರೇಲ್ ಅಲ್ಲಿರೋ ಮನೆಗಳಲ್ಲಿ ತಂದೆ ತಾಯಿಗಳು ಇಲ್ವಾ ಅವ್ರಿಗೆ? ಹೋಗ್ಲಿ, ಆ ವಿಕೃತ ನಿಂದನೆ ಮಾಡೋರ್ ಮನೇಲಿ ತಂದೆ ತಾಯಿಗಳಿಲ್ವಾ? ಸುಮ್ಮನೆ ಯಾಕ್ರ ಮಾತಾಡ್ತೀರಿ? ನಿಮ್ಮ ತಂದೆ ತಾಯಿಗಳಿಗೂ ಅವಮಾನ ಆಗೋ ಮಾತಾಡ್ತಾ ಇದೀರಿ. ಇಲ್ಲ, ಅವ್ರ ಹತ್ರ ಅವ್ರಿಗೆ ಅವಮಾನ ಆಗಲ್ಲಂತಲ್ಲ, ಸುನಾಮಿ ಬರುತ್ತೆ, ಆ ಭೂಕಂಪ ಆಗತ್ತೆ, ಅವಾಗ್ಲೂ ಮನೇಲಿ ಅತ್ತೆ ತಂದೆ ತಾಯಿ ಇರ್ತಾರಲ್ಲ, ಅವಾಗ ಏನ್ ಮಾಡ್ತೀರಿ? ಏಯ್, ಈ ರೀತಿ ಅಂಜಿದ್ರೆ ಬದುಕು ಸಾರ್ಥಕವಾಗೋದಿಲ್ಲ. ಭಯವೇಕೆ ಭಯವೇಕೆ ಏನಾಗಬಹುದು? ಸಾವಿಗಿಂತ ಮೇಲೆ ಏನಾಗಬಹುದು? ಹುಲಿ ಸಿಂಹ ಕಾಡ ಆನೆ ಕರಿನಾಗ ಕಾಳಿಂಗ ಒಟ್ಟಾಗಿ ಎರಗಿದರು ಏನಾಗಬಹುದು? ಕಟುಕ ಜನ ಕಳ್ಳರು ದೊಂಬಿ ದರೋಡೆಗಳು ಒಟ್ಟಾಗಿ ಎರಗಿದರು ಏನಾಗಬಹುದು? ಭಯವೇಕೆ ಭಯವೇಕೆ ಏನಾಗಬಹುದು? ಸಾವಿಗಿಂದ ಮೇಲೆ ಏನಾಗಬಹುದು? ಹೇಡಿ ಜನರು ನಟರು ಚಟ ನಟರು ಅವರಿಗೆ ಮುಂದೆ ಬರಕ್ ಮುಖ ಇಲ್ಲದೆ ಸರೋವರಗಳಲ್ಲಿ ಬಚ್ಚಿಟ್ಕೊಂಡು ಅವರ ಚೇಲಾಗಳು ಅಶೋಕ ಕಿಚ್ಚಾನಂತೆ ಅವನು ದಿನನಿತ್ಯ ವಾಟ್ಸ್ಆಪ್ ಸಂದೇಶದಲ್ಲಿ ವಿಕೃತ ಕಾಮ ಮೆರಿತಾ ಇದ್ದಾನೆ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಅವನು ಇಂಥ ಅವ್ರದೆಲ್ಲ ಫೋಟೋ ಹಾಕೊಂಡು ನನ್ನ ಬೆನ್ನಿಂದೆ ಇಂಥವ್ರಿದ್ದಾರೆ ಅಂತ ಧೈರ್ಯವಾಗಿ ಮಾಡಬಾರದು ಆಡಬಾರದೆಲ್ಲ ಆಡ್ತಾ ಇದ್ರೆ ನನ್ನ ಫೋಟೋ ಯಾಕೆ ಹಾಕೊಂಡ್ಯೋ ಅಂತ ಗದ್ರೋ ಅಂತ ನಟರು ಇಲ್ಲ, ನನ್ನ ಹೆಸರು ಯಾಕೆ ಹಾಕೊಂಡ್ಯೋ ಅಂತ ಗದ್ರೋ ಅಂತ ನಟರಿಲ್ಲ. ಆ ಸರ್ಕಾರ ಯಾಕೋ ಆ ಕಡೆ ಗಮನ ಕೊಡ್ತಾ ಇಲ್ಲ. ಇದರ ದುಷ್ಪರಿಣಾಮ ಏನಾಗುತ್ತೆ ಗೊತ್ತಾ? ಅಹೋರಾತ್ರ ಆಕ್ಷನ್ ತಗೋತಾ ಇದ್ದಾನೆ. ತಗೊಂಡ್ರೆ ಮಕ್ಕಳು ಸ್ಯಾಂಡ್ವಿಚ್ ಆಗ್ಬಿಡ್ತಾರೆ. ಅಲ್ಲಿ ಹೇಡಿ ಹೇಡಿಯ ಒಂದು ಸ್ಲೈಸ್ ಒಂದು ಕಡೆ, ಇಲ್ಲಿ ಅಹೋರಾತ್ರನ ದೃಢವಾದ ಗೋಡೆ ಒಂದು ಕಡೆ, ಮಧ್ಯದಲ್ಲಿ ಇವರು ಅಮಾಯಕ ಯುವಕರು ಏನೇನೋ ಊಹೆ ಮಾಡಿಕೊಂಡು ಅನ್ಯಾಯ ಆಗ್ಬಿಡ್ತಾರೆ ಅಂತ ಹೊಟ್ಟೆಲ್ ಸಂಕಟ ಆಗತ್ತೆ. ಬುದ್ಧನಾಗುವ ಆಸೆಯು ಕೂಡ ದುಃಖದ ಮನೆಯ ದ್ವಾರವು ನೋಡ ಅಂತ, ಬುದ್ಧ ಆಗಿ ಇವರಿಗೆ ಪ್ರಬುದ್ಧತೆಯನ್ನ ಕೊಡೋಣ ಅಂತ ಅಹೋರಾತ್ರನ ಹೋರಾಟ. ಆದ್ರೆ ಬುದ್ಧನಾಗುವ ಆಸೆ ಕೂಡ ದುಃಖದ ಮನೆಯ ದ್ವಾರ ಕೂಡ. ಇವಾಗ ನೀನು ನಿನ್ನದೇ ವಿಚಾರಕ್ಕೆ ಫೋನ್ ಮಾಡಿದ್ಯಾ? ನಿಜ ಹೇಳ, ಆ ರತ್ನ ಹಾಕೊಂಡ್ರೆ ಒಳ್ಳೇದಾಗತ್ತೆ, ಈ ರತ್ನ ಹಾಕೊಂಡ್ರೆ ಒಳ್ಳೇದಾಗತ್ತೆ, ಆ ದಾನ ಮಾಡಿದ್ರೆ ಒಳ್ಳೇದಾಗತ್ತೆ, ಈ ದಾನ ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನೋ ಬದಲು ಅದಕ್ಕಿಂತ ಶ್ರೇಷ್ಠವಾದ ದಾನ ಕೊಟ್ಟವರಿಗೆ ತೃಪ್ತಿ ಆಗುವಷ್ಟು ಕೊಡೋದು ಹೆತ್ತ ತಂದೆ ತಾಯಿಗಳಿಂದ ಹಿಡಿದು ಪ್ರಕೃತಿ ಆರಂಭ ಆಗತ್ತೆ, ಪರಿಸರ ಆರಂಭ ಆಗತ್ತೆ. ಚಿಕ್ಕ ವಯಸ್ಸಿಂದ ನಿನಗೆ ಗಾಳಿ ಕೊಟ್ಟ ನಿಮ್ಮ ಮನೆ ಮುಂದೆ ಇರೋ ಮರ, ಮನೇನ ಎಕ್ಸ್ಟಿಂಕ್ಷನ್ ಮಾಡಬೇಕು ಅಂದ್ರೆ ಒಂದು ನಿಮಿಷ ಕೂಡ ಆಲೋಚನೆ ಮಾಡದೆ ಕಡ್ದು ಬಿಸಾಕ್ತೀರಿ. ಅಲ್ಲಿಂದ ಮನೇಲಿ ದುರ್ಗತಿ ಶುರುವಾಗತ್ತೆ. ಅಹೋರಾತ್ರ ಕೋಟ್ಯಾಧಿಪತಿಗಳ ಮನೆ ನೋಡಿದ್ದಾನೆ, ಕೋಟ್ಯಾಧಿಪತಿಗಳು ಆ ಮನೆಗಳಲ್ಲಿ ಅವರು ಮಾಡಿದ್ದಿಷ್ಟೇ, ಮನೇನ ಬೆಳೆಸೋದಕ್ಕೆ ಸುತ್ತಲೂ ಗಾಳಿ ಕೊಟ್ಟಿರೋ ಮರಗಳನ್ನ ಕಡಿದಿದ್ದಷ್ಟೆ. ಮನೆಯಲ್ಲಿ ಕೂಡ ಹಂಗೆ ಲೈನ್ ಆಗಿ ಸಾಲಾಗಿ ಅಪಘಾತಗಳಲ್ಲಿ ತೀರ್ಕೊಂಡದ್ದು ನೋಡಿದ್ದಾನೆ ಜನ. ಕಣ್ಣಾರೆ ಕಂಡ ಘಟನೆಗಳು, ತುಂಬಾ ಐಶ್ವರ್ಯವಂತರ 5 ಜನ ಮಕ್ಕಳು, ಎಲ್ಲ ಫ್ರೆಂಡ್ಸ್ ಮಕ್ಕಳು, ಎಲ್ಲರೂ ಐಶ್ವರ್ಯವಂತರೇ. ಒಂದು ಕಾರಲ್ಲಿ ಹೋಗಿ ಒಂದು ತುಂಬಾ ಅಬಲೆ ಬಾಲಕಿಯನ್ನ ಕೊಲ್ತಾರೆ. ಇದು ನಡೆದ ಘಟನೆ. ಅತ್ಯಾಚಾರ ಮಾಡಿಕೊಳ್ತಾರೆ, ತಂದೆಗೂ ಕೈಲಾಗಲ್ಲ, ಅವತ್ತಿಂದ ಅವತ್ತು ದುಡಿಯೋ ಯೋಗ್ಯತೆನೂ ಇಲ್ಲ, ಈ ಮಗುನೇ ಸ್ವಲ್ಪ ದುಡಿತಾ ಇತ್ತು, ತಾಯಿಯಂತೂ ಅಬಲೆ. ಕೋರ್ಟ್ಗೆ ಹೋದ್ರೆ ಎಲ್ಲ ಹಣ ಖರ್ಚು ಮಾಡಿ ಬಾಯಿ ಮುಚ್ಚಿಸ್ಬಿಟ್ರು. ಯಾವಾಗ ದೇಹಕ್ಕೆ ಆದ ಅನ್ಯಾಯವನ್ನ ದೇಶ ಪನಿಷ್ ಮಾಡಕ್ಕಾಗ್ಲಿಲ್ವೋ ಆವಾಗ ಪರಿಸರ ಅನ್ನೋ ದೇವತೆ, ಬದುಕಮ್ಮ ಎನ್ನುವ ದೇವತೆ, ಪರಿಸರಮ್ಮ ಎನ್ನುವ ದೇವತೆ, ನಿಸರ್ಗಮ್ಮ ಎನ್ನುವ ದೇವತೆ ಎದ್ದು ನಿಂತುಕೊಂಡ್ಲು. ಇದು ಸುಮಾರು 20 ವರ್ಷಗಳ ಹಿಂದೆ ನಡೆದ ಘಟನೆ.
ಟಕ 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 ಅಂತ ಐದು ಜನರದ್ದು ಬೇರೆ ಬೇರೆ ರೀತಿಯಲ್ಲಿ, ಆಕ್ಸಿಡೆಂಟಲ್ ಒಬ್ಬ, ಮೇಲಿಂದ ಬಿದ್ದು ಒಬ್ಬ, ಐದು ಜನ ಮಕ್ಕಳು ಸತ್ತೋದ್ರು. ಏನಿದು ಘಟನೆ, ಏನಿದು ಪರಿಸರ? ಎರಡು ಕೈ ಎತ್ತಿ ಏಯ್ ದ್ರೌಪದಿ, ವಸ್ತ್ರಾಪಹರಣದ ಸಮಯದಲ್ಲಿ ಎದೆಗುಂದಿ ಅಳಲಿಲ್ಲ, ಅಳುವಷ್ಟು ಕಾಲ ಬರಲಿಲ್ಲ ಅವನು. ದ್ರೌಪದಿ ಕಣ್ಣೀರು ನಿಂತಿತು. ಇನ್ನಾಗಲ್ಲ, ಇನ್ನು ಗಂಡಂದ್ರನ್ನ ಕೇಳಿದ್ರು ಆಗಲ್ಲ, ಇವರು ಸಭೆಯಲ್ಲಿರೋ ಎಂತ ಮುದುಕಪ್ಪ ಭೀಷ್ಮನ್ ಕೇಳಿದ್ರು ಇದು ನಿಲ್ಲಿಲ್ಲ, ಧೃತರಾಷ್ಟ್ರ ಕೇಳ್ತಾ ಇಲ್ಲ ಅಂತ ಹೇಳಿ ಒಳಗಡೆ ದೃಢವಾಗ್ತಾ ಬಂತು ಮನಸ್ಸು. ದೃಢವಾಯಿತು, ದೃಢವಾಯಿತು, ಕಲ್ಲಾಯ್ತು. ಮೃದುವಾಗಿದ್ದ ದ್ರೌಪದಿ ಕಲ್ಲಾದ್ಲು. ಎರಡು ಕೈ ಎತ್ಕೊಂಡ್ಲು ಮೇಲಕ್ಕೆ, ಸೀರೆ ಬಿಟ್ಬಿಟ್ಲು. ಹೋಗಲ್ಲೇ, ಏನ್ ಮಾಡ್ತೀರ, ಮಾಡ್ಕ ಹೋಗ್ರ ಅಂತ ಹೇಳಿ ಕೊನೆಗೆ ಕೃಷ್ಣ ಅಂತ ಹೇಳಿದ್ಲು. ಯಾಕೆಂದ್ರೆ ಕೊನೆಗೆ ಆ ಹುಡುಗಿಗೆ ನಂಬಿಕೆ ಇದ್ದಿದ್ದು ಕೃಷ್ಣ. ಯಾಕಂದ್ರೆ ಕೃಷ್ಣ ಯಾವಾಗ್ಲೂ ಹೇಳ್ತಿದ್ದ, ಅಭಯಂ ಸತ್ವ ಸಂಶುದ್ಧಿ, ದ್ರೌಪದಿ ಭಯ ಬೀಳ್ಬೇಡ, ಎಂತ ಸಮಯದಲ್ಲೂ ದೃಢವಾಗು ಅಂತ. ಆ ನೆನಪಿಗೆ ಕೃಷ್ಣ ಅಂದ್ಲು, ಸಹಾಯ ಮಾಡು ಅಂತ ಕೇಳಲಿಲ್ಲ. ಕೃಷ್ಣ ನೀನ್ ನೆನಪಾಗ್ತಿದ್ಯಾ ನನಗೆ ಅಂತ ಹೇಳಿದ್ಲು. ಆವಾಗ ಬಿದ್ದ ನೋಡು ಅವನು ದುಶ್ಯಾಸನ, ಎಳೆಯಲಾರದೆ ಬಿದ್ದ. ಹೊಸ ಸೀರೆ ಬಂತು ಅಂತ ಅನ್ಕೊಂಡ್ರ ನೀವು, ಮ್ಯಾಜಿಕ್ ಆಯ್ತು ಅನ್ಕೊಂಡ್ರ? ಆ ದೃಢವಾದ ದ್ರೌಪದಿ ತಿರುಗದಂತಾದ್ಲು, ಅಷ್ಟು ಶಕ್ತಿಶಾಲಿ ದುಶ್ಯಾಸನ ಎಳೆಯದಂತಾದ. ಎಳೆಯಕ್ಕಾಗದೆ, ಒಂದು ಹೆಣ್ಣು ನ ಎಳೆಯಕ್ಕಾಗದೆ ಬಿದ್ದ. ಅದು ಹೋರಾಟದಲ್ಲಿ ಆ ಅಮ್ಮನ ರೆಸಿಸ್ಟೆನ್ಸ್ ಎಷ್ಟಿತ್ತು ಅಂದ್ರೆ ಅಲ್ಲೇ ಬಿದ್ದ ಅವನು. ಕೃಷ್ಣ ಅನ್ನೋ ಮಾತು, ಆ ತಾಕತ್ತು, ಆ ಅಮ್ಮನಲ್ಲಿ ಬಂದ ಸ್ಟ್ರೆಂತ್ ಅಲ್ಲಾಡ್ಸಕ್ಕಾಗ್ಲಿಲ್ಲ ಅವನಿಗೆ. ಇದು ದೃಢ ಆಗ್ಬೇಕು, ಭಯ ಇರಬಾರ್ದು. ಏನ್ರ ನೀವು ತೂತು ತೂತು ತು, ನೀನು ಇವಾಗಿಂದಾನೆ ಹೇಳ ನಾನು ಭಯ ಬೀಳಲ್ಲ ಅಂತ ಹೇಳಿ ಶುರು ಮಾಡು, ಎಲ್ಲ ಕೆಲಸಗಳು ಆಗೋಕ್ ಶುರುವಾಗುತ್ತೆ ನಿಂದ. ಅವ್ರ ಹತ್ರ ನಿಮ್ ಹತ್ರ ನಾನು ಮಾತಾಡ್ದೆ ತುಂಬಾ, ನನ್ಗೆ ಇವಾಗ ತುಂಬಾ ಧೈರ್ಯ ಬರ್ತಿದೆ, ಕಾನ್ಫಿಡೆಂಟ್ ಆಗಿ ಬರ್ತಿದೆ. ಹಲೋ, ಹಾ ಹೇಳು. ಇವಾಗ ತುಂಬಾ ನನ್ ಕಾನ್ಫಿಡೆಂಟ್ ಬರ್ತಿದೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ನೀವು ನಿನ್ ಪ್ರಾಬ್ಲಮ್ಗೆ ಕಾಲ್ ಮಾಡಿದ್ರೆ ಅಂತ ಹೇಳಿದ್ರಿ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನಾನು ಬ್ಯಾಡ್ ಕಮೆಂಟ್ಸ್ ಬಂದಿವೆ ನಿಮ್ ಬಗ್ಗೆ, ನಂಗೆ ಕೇಳಿದೀನಿ ಒಂದು ಪಬ್ಲಿಕ್ ಶೋಗೆ, ಮತ್ತೆ ಏನ್ಕೋ ಇವ್ರು ಸುಮ್ನೆ ಮಾತಾಡ್ತಿದ್ದಾರೆ ಅವ್ರ ಹತ್ರ ಅವರು ಹಂಗೆ ಹಿಂಗೆ ಅಂತ ಹೇಳ್ತಿದ್ರೆ, ಇದು ನನ್ನ ಬೇಕಿದ್ರೆ ನಿಮ್ಗೂ ಗೊತ್ತಿರುತ್ತೆ ಹೆಂಗೆ ಅಂತ. ನಾನ್ ನಿಜವಾಗ್ಲೂ ಹೇಳ್ತಿದ್ದೀನಿ, ನಿಮ್ದು ಏನೇ ಬ್ಯಾಡ್ ಕಮೆಂಟ್ಸ್ ಬರ್ಲಿ, ರಾಜಕೀಯಕ್ಕೆ ಹೋಗ್ತಿದಾರೋ ಅವ್ರು ಪಬ್ಲಿಕ್ ಶೋಗ್ ತಗೋತಾರ, ಪ್ರಾಮಿಸ್ ಅದು ಪ್ರತ್ಯಕ್ಷವಾಗಿ ರಾಜಕೀಯ. ಏ ಯಾವ ರಾಜಕಾರಣಿ ಸುಖವಾಗಿದ್ದಾನೆ ಹೇಳ ನೀವು? ಪಬ್ಲಿಕ್ ಶೋ ತಗೊಂಡು ಅದೊಂದು ಏ ಬಂಡಿಗೆ ಕಟ್ಟಿದ ಎತ್ತಿನಂತ ಬದುಕು ರಾಜಕಾರಣಿದು. ಏನ ಸುಖ, ಟೈಮ್ ಕನ್ಸಂಪ್ಷನ್ ಅದು. ಏ ಅವ್ರ ಹತ್ರ ಫ್ರೀ ಬರ್ಡ್, ಕಾಡು ಕಾಡು ಮೃಗ, ಸಿಂಹ ಇದ್ದಂಗ ಬದುಕ್ತಾ ಇದ್ದಾನೆ. ಯಾವ ಲಂಗ್ ಇಲ್ಲ, ಲಗಾಮ್ ಇಲ್ಲ, ಮೂಗುದಾರ ಇಲ್ಲ. ರಾಜಕಾರಣಿ ಅಂದ್ರೆ ಮೂಗುದಾರ ಹಾಕುದು. ಇವನು ಎಲೆಕ್ಷನ್ಗೆ ನಿಂತಿದ್ದೇನಕ್ ಗೊತ್ತಾ? ಏಯ್ ಹೇಡಿಗಳ, ಧೈರ್ಯವಾಗಿ ನಿಂತ್ಕೊಳ್ರು, ಸೋಲು ಗೆಲುವು ಅನ್ನೋ ಭಯ ಬಿಟ್ಟು ನಿಂತ್ಕೊಳ್ರು, ಎಲ್ಲರೂ ನಿಂತ್ಕೋಬಹುದು, ಇದಕ್ಕೆ ಹಣ ಬೇಕಾಗಿಲ್ಲ ಅಂತ ಒಂದು ಉದಾಹರಣೆ ತೋರಿಸೋದಕ್ಕೆ ನಿಂತಿದ್ದು. ಆವಾಗ್ಲೂ ಹೇಳಿದಾನೆ, ಇವಾಗ್ಲೂ ಹೇಳಿದಾನೆ, ಅದರ ನೀತಿನೇ ಅದಾಗಿತ್ತು, ಅದರ ನಿರ್ಣಾಯಕರಲ್ಲೊಬ್ಬ ಆಗಿದ್ದ ಇವನು. ಇವಾಗಿಲ್ಲ, ಇವನಿಗೆ ಯಾವ ಅಂಟು ನಂಟ್ಕೊಳ್ಳಂಗಿಲ್ಲ, ಇವನು ಯಾವ ಪಕ್ಷದಲ್ಲೂ ಇಲ್ಲ, ಇದನ್ನ ಘೋಷಣೆ ಮಾಡಿ ಹೇಳ್ತಾನೆ. ಇವನು ಎಣ್ಣೆ ಹಚ್ಚಿಕೊಂಡಿರುವಂತ ಕುಸ್ತಿಪಟು, ಇವನಿಗೆ ಯಾವುದು ಮೆತ್ಕೊಳ್ಳೋದಿಲ್ಲ, ಕೆಸರು ಮೆತ್ಕೊಳ್ಳೋದಿಲ್ಲ, ಅಮೃತನ ಮೆತ್ಕೊಳ್ಳೋದಿಲ್ಲ. ಯಾವುದ್ರಲ್ಲಿ ತೋರಿಸ್ಕೊಟ್ಟ ಜನಕ್ಕೆ, ಯಾರ್ ಬೇಕಾದ್ರೂ ನಿಂತ್ಕೋಬಹುದು. ತೂ ಗುರುತಿಸೋದು ಜನಗಳ ಕೆಲಸ. ಆದ್ರಿಂದ ಸುಖ ಯಾವ ರಾಜಕಾರಣನ, ಯಾವ ರಾಜಕಾರಣಿಗಿಂತ, ಯಾವ ಚೀಫ್ ಮಿನಿಸ್ಟರ್ಗಿಂತ ಸುಖವಾಗಿದ್ದಾನೆ? ಅವ್ರ ಹತ್ರ ಸಾಲ ಇಲ್ಲ, ಏನೂ ಇಲ್ಲ, 24 hours ಬೇಕಾದ್ರೆ ಮಕ್ಕಳ ಜೊತೆ ಆಡ್ಕೊಂಡು ಬದುಕ್ಬಿಡ್ತಾನೆ, ಪ್ರಾಣಿಗಳ ಜೊತೆ, ನಾಯಿಗಳ ಜೊತೆ ಇದ್ದು ಬಿಡ್ತಾನೆ. ಯಾವನ ಯಾವ ರಾಜಕಾರಣಿ ಸುಖ ಅವನಿಗಿಂತ ಸುಖ ಕಡಿಮೆ ತೋರಿಸ್ಬಿಡ. ಏಯ್ ಯಾವ್ದು ಅದು ದುಃಖನ ಅರಿಸ್ಕೊಂಡು ಹೋಗ್ತಾರನ? ಏಯ್ ಅವ್ರ ಹತ್ರ ಮನ್ಸು ಮಾಡಿದ್ರೆ ಯಾವ ರಾಜಕಾರಣಿ ಮಾಡಕ್ಕ, ಏಯ್ ಯಾವ ರಾಜಕಾರಣಿ ಮಾಡ್ತಾ ಏನೋ ವೃಕ್ಷ ರಕ್ಷ, ಯಾವ ರಾಜಕಾರಣಿ ಮಾಡ್ತಾ ಏನೋ ಪಕ್ಷಿ ರಕ್ಷ,
ಆಗದ ಕೆಲಸಗಳು ಮಾಡ್ತಾ ಇಲ್ವಾ? ರಾಜಕಾರಣಿ ಆಗ್ಲೇಬೇಕಾಗಿಲ್ಲ ಸಮಾಜ ಸುಧಾರಣೆಗೆ. ಏನ ಆಸೆ? ಏನಾ ನಿಂತ್ಕೋಬಾರ್ದೇನು? ಅದೇನು ಕ್ರೈಮ್ ಏನಾ? ಅದೇನದು? ಅದು ಕಳ್ತನನೇನಾ? ಅತ್ಯಾಚಾರನೇನಾ? ಆ ನೀವೆಲ್ಲ ಬಂದು ನಿಂತ್ಕೊಳ್ರು ಅಂತ ಆಹ್ವಾನ ಕೊಟ್ಟಿದ್ದು ಅಂದ್ರೆ ಒಂದು ಹಾವು ಇದೆ ಕಚ್ಚತ್ತೆ ಅಂತ ಗೊತ್ತಿದ್ರು ಅದನ್ನ ಬಂದು ಒಬ್ಬ ಏನು ಕಚ್ಚಲ್ಲ ಇದನ್ನ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಎಲ್ಲರೂ ಬಂದು ಇಟ್ಕೊಳ್ಳಲ್ವೇನಾ? ಆ ಧೈರ್ಯ ತುಂಬುವ ಸಾಮರ್ಥ್ಯ ಮಾಡಿದ್ದದು ನಿಮ್ಗೆ ಯಾರಿಗೂ ಎಲ್ಲ ಅಪಾರ್ಥ. ಮೊನ್ನೆ ಒಬ್ಬ ಬರೀತಾನೆ, ಅವ್ರ ಹತ್ರ ನಿಮಗೆ ನಾನು 6 ಓಟು ಹಾಕಿಸಿದ್ದೀನಿ, ನನ್ನ ಹತ್ರ ನೀವು ಮಾತಾಡ್ತಾ ಇಲ್ಲ, ನಿಮಗೆ ನೀವು ಮೋಸ ಮಾಡ್ತಾ ಇದ್ರಿ ಅಂದ. ಏನು ಮೆಹರ್ಬಾನಿನೇನಾ? ಇವನು ಜೀವಮಾನದಲ್ಲಿ ಓಟ್ ಹಾಕಿ ಅಂತ ಕೇಳಿಲ್ಲ. ಇವನು ಎಲೆಕ್ಷನ್ ನಿಂತಾಗ್ಲೂ ಒಬ್ಬರ ಹತ್ರ ಹೋಗ್ಬಿಟ್ಟು ನನಗೆ ಓಟ್ ಹಾಕಿ ಪ್ಲೀಸ್ ಅಂತ ಕೇಳಿಲ್ಲ. ತೋರಿಸ್ಬಿಡು ಒಂದು ದಾಖಲೆ. ಇಲ್ವೋ ನಿಂತ್ಕೊಳ್ಳೋದಷ್ಟೇ ಕೆಲಸ. ಯಾರು ಅದು ಭಿಕ್ಷೆ ಬಿಡ್ತಾರನ್ನ? ನನಗೆ ಕೆಲಸ ಕೊಡಿಸಿ, ನನಗೆ ಓಟ್ ಹಾಕ್ಸಿ, ನನಗೆ ಅದು ಮಾಡಿಸಿ. ಏಯ್ ಸಿಂಹ ಬಂದು ಎಲೆಕ್ಷನ್ ನಿಂತ್ಕೊಳ್ತು ಅಂತ ಇಟ್ಕೋ, ಕಾಡ್ ಎಮ್ಮೆ ಬಂದು ನಿಂತ್ಕೊಳ್ತು ಅಂತ ಇಟ್ಕೋ. ಅದಕ್ಕೆ ಕಾಡ್ ಝೂ ಅಲ್ಲಿ ದಿನನಿತ್ಯ ಫ್ರೀ ಆಹಾರ ಸಿಗುತ್ತೆ ಪ್ರಾಣಿಗಳಿಗೆ, ಆದ್ರೂ ಕಾಡೇ ಇಷ್ಟಪಡುತ್ತದು. ಓಡಿ ಓಡಿ ಸಂಪಾದಿಸುವ ಆಹಾರ ಇಷ್ಟಪಡುತ್ತೆ. ಥೂ, ಅದೊಂದು ಜೀವನನೇನಾ? ಒಳ್ಳೇದು ಮಾಡಬೇಕು, ಅನ್ಯಾಯನ ಖಂಡಿಸ್ಬೇಕು. ಚಾಣಕ್ಯ ಅಷ್ಟು ಯುದ್ಧ ಮಾಡಿ ನಂದರನ್ನ ಗೆದ್ದ, ಅವನ್ ಪದವಿಗೋಸ್ಕರನೇನಾ? ಬಿಟ್ಟೋಟೋದ ಚಂದ್ರಗುಪ್ತನನ್ನ ಕೂಡಿಸಿ 10 ವರ್ಷ ಆ ಕಡೆ ಮುಖ ಕೂಡ ಮಾಡಲಿಲ್ಲ, ಹಿಮಾಲಯಕ್ಕೆ ತಪಸ್ಸಿಗೆ ಹೋದ. ಮಹಾತ್ಮ ಗಾಂಧಿಯವರು ಗುಡಿಸಲಲ್ಲೇ ಬದುಕಿದ್ರು ಆಶ್ರಮಗಳಲ್ಲಿ. ಏನೋ ಮಾತಾಡ್ತೀರಿ ನೀವು, ಎಲ್ಲದರಲ್ಲೂ ಆಸೆ ಹುಡುಕ್ತಿರಲ್ಲೋ. ಥೂ, ಆಸೆ ಬಿಟ್ರೇನೆ ಅಂತ ಕೆಲಸ ಮಾಡಕ್ಕಾಗೋದು? ಆಸೆ ಇದ್ರೆ ಯಾವ್ದು ಗೆಲ್ಲತ್ತೋ ಆ ಕುದುರೆ ಬಾಲ ಹಿಡಿತಾರೆ. ಆಸೆ ಸತ್ತಿದ್ದಕ್ಕೆ ನೇರ ದಿಟ್ಟ ನಿರಂತರ. ಯಾರೇನಾದ್ರೂ ಅನ್ಕೊಳ್ಳಿ ಬಿಡ, ಅನ್ಕೊಳ್ಳಿದ್ರೆ ಅಹೋರಾತ್ರ ಇವತ್ತು ಹಿಂಗ ಇರ್ತಿರ್ಲಿಲ್ಲ. ಅವ್ರತ್ರ ನೀವ್ ಹೇಳಿದ್ರಿ ಆಸೆ ಬಿಟ್ರೇನೆ ಎಲ್ಲ ಅಂತ. ಬಟ್ ಆಸೆ ಅಂದ್ರೆ ನಾವು ಮನೆ ಕಟ್ಟಬೇಕು ಹಾಗೆ ಆಸೆ ಅಂತ ಹೇಳ್ತಿಲ್ಲ. ನಾವು ಚೆನ್ನಾಗಿರ್ಬೇಕು, ನಮ್ಮ ಮನೆಯವ್ರು ಚೆನ್ನಬೇಕು, ನಮ್ ಕೈಲಾದಷ್ಟು ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕು. ಕಾನ್ಸೆಪ್ಟ್ ಚೇಂಜ್ ಆಗಿದೆ. ಮನೆ ಅನ್ನೋದು ಕೆಲಸ ಕೊಡುವಂತಹ ಬಹುಮಾನ, ಅದು ಅದೊಂದು ಕೆಲಸದಿಂದ ಬರುವಂತಹ ಬಹುಮಾನ. ನಾವು ಏನಕ್ ಬದುಕಬೇಕು ಅನ್ನೋದು ತಿಳ್ಕೋ, ಕೆಲಸಕ್ಕೋಸ್ಕರ ಬದುಕಬೇಕು. ನನ್ನ ಕೆಲಸ ಚೆನ್ನಾಗಿ ಮಾಡ್ಬೇಕಲ್ಲ, ಕೆಲಸದಲ್ಲಿ ನನ್ನ ಸಾಮರ್ಥ್ಯ ಚೆನ್ನಾಗಿರ್ಬೇಕಲ್ಲ, ವಾತಾವರಣದಿಂದ ಗೆಲ್ಲೋದಕ್ಕೆ ಬಟ್ಟೆ ಹಾಕೋಬೇಕು. ನನ್ನ ಕೆಲಸಕ್ಕೆ ನಾನು ಚೆನ್ನಾಗಿ ಶ್ರದ್ಧೆಯಿಂದ ಮಾಡ್ಬೇಕಲ್ಲ, ಅದಕ್ಕೆ ನನಗೆ ಊಟ ಬೇಕು. ಊಟಕ್ಕೋಸ್ಕರ ಕೆಲಸ ಮಾಡಬಾರ್ದು, ಆ ಊಟನ ಮಾಡ್ಕೊಡ್ಬೇಕಲ್ಲ, ಅದಕ್ಕೆ ಮನೆ ಬೇಕು, ಮನೆ ಅಮ್ಮ ಬೇಕು. ಅಮ್ಮ ಅಮ್ಮ ಕೂಡ ಕೆಲಸ ಮಾಡ್ತಾ ಇದಾರೆ, ನೀನ್ ಕೆಲಸ ಮಾಡೋದಕ್ಕೆ ನಿನ್ನ ಊಟ ಅವ್ರು ತಯಾರು ಮಾಡ್ಕೊಡ್ತಾ ಇದಾರೆ. ನಿನ್ನ ಕೆಲಸನ ನೀನ್ ಚೆನ್ನಾಗಿ ಮಾಡ್ಬೇಕಲ್ಲ, ಅದಕ್ಕೆ ನಿನಗೆ ಸಹಾಯ ಮಾಡೋದಕ್ಕೆ ಪತ್ನಿ ಬೇಕು, ಪತಿ ಬೇಕು. ನಿನ್ನ ಕೆಲಸನ ಮುಂದುವರಿಸ್ಬೇಕಲ್ಲ, ಅದಕ್ಕೆ ನಿನಗೆ ಮಕ್ಕಳು ಬೇಕು. ನಿನ್ನ ಕೆಲಸನ ಮಾಡೋದಕ್ಕೆ ನೀನು ಮಲಗಬೇಕಲ್ಲ, ಅದಕ್ಕೆ ಮನೆ ಬೇಕಷ್ಟೇ. ಮನೆಗೋಸ್ಕರ ಕೆಲಸ ಮಾಡಬಾರ್ದು, ಸಾಲ ಮಾಡಬಾರ್ದು. ಅದಕ್ಕೆ ಕೆಲಸಗಳು ಆಕ್ಚುಲಿ ಏನ್ಷಿಯಂಟ್ ಕೆಲಸಗಳಲ್ಲಿ ಕ್ವಾರ್ಟರ್ಸ್ ಅಂತ ಕೊಡ್ತಾ ಇದ್ರು, ಅಂದ್ರೆ ಕೆಲಸ ಮಾಡಿದ್ರೆ ಇರೋದಕ್ಕೆ ಮನೆ ಕೊಡ್ತಾ ಇದ್ರು. ನಾವೆಲ್ಲ ಕ್ವಾರ್ಟರ್ಸ್ಗಳಲ್ಲೇ ಬೆಳೆದವರು 8ನೇ ಕ್ಲಾಸಿಂದ. ಯಾಕೆಂದ್ರೆ ಕೆಲಸದಲ್ಲಿ ಶ್ರದ್ಧೆ ಇರಬೇಕಲ್ಲ ಕಾರ್ಮಿಕನಿಗೆ, ಅದಕ್ಕೆ ಕ್ವಾರ್ಟರ್ಸ್ ಕೊಡೋರು. ಆ ಕ್ವಾರ್ಟರ್ಸ್ ಅನ್ನೋದಿಲ್ಲ ಅಂದ್ರೆ ಅವನಿಗೆ ಆಸೆ ಬರುತ್ತೆ. ಮನೆ ಆಸೆ ಬಂದಾಗ್ಲಿಂದ ದುಃಖ ಬರುತ್ತೆ. ಆಸೆ ಬಿಡ ಕತ್ತೆ, ಥೂ ಇಡು ಫೋನು. ಅವ್ರ ಹತ್ರ ಇಡಬೇಡಿ ಫೋನು. ಆಸೆ ಅಂತಾನೆ ಇಟ್ಕೊಂಡೆ ಅಲ್ಲ ನಿಜವಾಗ್ಲು. ಏ 25 ನಿಮಿಷ ಆಗಿದೆ, ಯಾರು ಅವ್ರ ಹತ್ರ ಒಂದ್ 2 ನಿಮಿಷ ಅವ್ರ ಹತ್ರ ಇಡಬೇಡಿ. ಇಲ್ಲ 2 ನಿಮಿಷ ಇವಾಗ ನೋಡು, 11 ಸೆಕೆಂಡ್ ಆಗಿದೆ, 25 ಕರೆಕ್ಟ್ ಆಗಿ ಕಟ್ ಮಾಡ್ತೀನಿ ಫೋನ್ನ. ಇಲ್ಲ ಹೌದು, ಅದ್ ನೀವ್ ಹೇಳಿಲ್ಲ ನನಗೆ ಹೆಂಗೆ ಅಂತ. ನೀವು ಪ್ಲಾನಿಂಗ್ ನನ್ ಬಗ್ಗೆ ಅಂದ್ರೆ ನಾನು ಈಗ ಓನ್ ಆಗಿ ನಾನು ಮಾಡ್ಕೊಳ್ಳ ಇದ್ರಲ್ಲೇ ಇರ್ಬೇಕು ಅಂತ ಹೇಳಿಲ್ಲ ಅವ್ರ ಹತ್ರ. ನೀನ್ ಓನ್ ಆಗಿ ಏನಾದ್ರು ಮಾಡ್ಕೋ, ಸಾಲ ಇಲ್ಲದೆ ಇದ್ದಾಗ ಸ್ವಲ್ಪ ಸಂಪಾದಿಸ್ಕೋ ಆ ಓನ್ ಮಾಡೋದಕ್ಕೆ. ಓಕೆ, ಅಲ್ಲ ನಾನು ಹೇಳ್ತಿರೋದು ಇದೇ ರೂಟ್ ಅಲ್ಲೇ ಹೋಗ್ಲಾ, ಅಂದ್ರೆ ಬೇರೆ ಕೈ ಕೆಳಗಡೆ ಕೆಲಸ ಮಾಡೋ ತರ ಇತರಲ್ಲೇ ಹೋಗ್ಲಾ, ಇಲ್ಲ ಸಪರೇಟ್ ಬಿಸ್ನೆಸ್ ಹೋಗ್ಲಾ, ಇಲ್ಲ ವ್ಯವಸಾಯಕ್ಕೆ ಹೋಗ್ಲಾ ಅಂತ. ಕೆಳಗೆ ಕೆಲಸ ಮಾಡಿ ಸ್ವಲ್ಪ ದುಡ್ಡು ಮಾಡ್ಕೋ, ಸಾಲ ಇಲ್ಲದೆ ನಿಂದೇ ಒಂದು ಶುರು ಮಾಡ್ಕೋ. ಸದ್ಯದಲ್ಲಿ 24:44 ಆಯ್ತು, ಕರೆಕ್ಟ್ ಆಗಿ ಎಂಡ್ ಮಾಡ್ತೀನಿ ಇವಾಗ. ಓಕೆ, ಇಲ್ಲ ಅವ್ರ ಹತ್ರ ಒಂದ್ 2 ನಿಮಿಷ ನಮ್ಗೆ ಅಗ್ರಿಕಲ್ಚರ್ ಅಲ್ಲಿ ನಮ್ಗೆ ಆ ಕಡೆ ಹೋಗ್ಲಾ ಈ ಕಡೆ ಹೋಗ್ಲಾ ಅಂತ ಕನ್ಫ್ಯೂಷನ್, ಅದಕ್ಕೋಸ್ಕರ ಅಷ್ಟೇ, ಬೇರೆ ಏನಿಲ್ಲ. ಇನ್ನು 6 ಸೆಕೆಂಡ್ ಇದೆ ಅವ್ರ ಹತ್ರ. ಆಯ್ತು, ಓಕೆ ಅವ್ರ ಹತ್ರ ಅವ್ರೆ, ಥ್ಯಾಂಕ್ ಯು.